ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ವಾರ ವಾರ ಎಷ್ಟು ಬೇಗ ಬೇಗ ಬರ್ತಾ ಇರುತ್ತೆ ಜೀವನದಲ್ಲಿ ವಿಚಾರಗಳು ಕೂಡ ವ್ಯವಹಾರಗಳು ಕೂಡ ಅಷ್ಟೇ ಶೀಘ್ರವಾಗಿ ನಡೀತಾ ಇರುತ್ತಾ, ನಿಧಾನಗತಿಯಲ್ಲಿ ನಡೆಯುತ್ತಾ, ಇದೆಲ್ಲವನ್ನು ತಿಳ್ಕೊಳ್ಳುವಂತಹ ಕುತೂಹಲ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಈ ವಾರವಾದರೂ ಕೂಡ ನಮ್ಮ ಜೀವನದಲ್ಲಿ ಒಳ್ಳೆಯ ಬೆಳಕು ಕಾಣಿಸ್ಬಹುದಾ, ಒಳ್ಳೆಯ ದಿನಗಳನ್ನು ನಾವು ನೋಡಬಹುದಾ ಅನ್ನುವ ಆತಂಕ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಇದೇ ತಿಂಗಳ ಅಂದರೆ ಜನವರಿ 13ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿನಗಳ ಒಂದು ಶುಭಾಶುಭ ಫಲಗಳನ್ನು ತಿಳ್ಕೊಳ್ಳುವಂತಹ ಸಮಯ ಇದು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ವಾರದ ಪ್ರಾರಂಭ ಬಹಳ ಉತ್ಸಾಹದಾಯಕವಾಗಿರುತ್ತೆ. ಬಹಳ ನೀವು ಲವಲವಿಕೆಯಿಂದ ಇರ್ತೀರ. ಆ ರೀತಿಯಾಗಬೇಕಾದ್ರೆ ಏನಾದರೂ ಒಂದು ಕಾರಣ ಇರಬೇಕಲ್ವಾ? ನೀವು ಯಾವುದೋ ಒಂದು ಯೋಜನೆಗೆ ಒಪ್ಪಿಕೊಂಡಿದ್ದಿರಲ್ಲ, ಅದು ಸಮಯಕ್ಕೆ ಸರಿಯಾಗಿ ಸಂಪೂರ್ಣಗೊಳಿಸಿರ್ತೀರ. ಆ ಒಂದು ಖುಷಿಯಲ್ಲಿ ಈ ವಾರದ ಪ್ರಾರಂಭ ನಿಮಗೆ ಬಹಳ ಖುಷಿಯನ್ನು ಕೊಟ್ಟಿರುತ್ತೆ, ಒಂದು ರೀತಿಯ ಉತ್ಸಾಹದಾಯಕವಾಗಿರೋದಕ್ಕೆ ಸಹಾಯಕವಾಗಿರುತ್ತೆ. ಹಾಗಾಗಿ ಆ ಒಂದು ಯೋಜನೆಯ ಒಂದು ಸುಸಮಯದಲ್ಲಿ ಆಗಿರೋದ್ರಿಂದನೇ ನಿಮಗೆ ಸಾಕಷ್ಟು ಪ್ರಶಂಸೆಗಳು ಬರುತ್ತೆ. ನೀವು ಮಾಡಿದಂತಹ ಕೆಲಸ ಯಶಸ್ಸಿನ ಒಂದು ದಾರಿಯನ್ನು ಹಿಡಿದಿರೋದ್ರಿಂದ ಬಹಳಷ್ಟು ರೀತಿಯಲ್ಲಿ ನಿಮಗೆ ಅದರಿಂದ ಲಾಭಗಳು ಕೂಡ ಬರುವಂತಹ ಎಲ್ಲ ಅವಕಾಶವೂ ಕೂಡ ಈ ವಾರದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ವಾರದಲ್ಲಿ ಅದರಲ್ಲೂ ಕೂಡ ಮೊದಲ 3-4 ದಿವಸಗಳು ಬಹಳ ಶುಭಪ್ರದವಾಗಿದೆ. ಹಾಗಾಗಿ ನಿಮ್ಮ ಕೆಲಸಗಳನ್ನು ಶೀಘ್ರವಾಗಿ ಮುಗಿಸಿಕೊಳ್ಳುವಂತಹ ಎಲ್ಲ ಪ್ರಯತ್ನವನ್ನು ಮಾಡಿಕೊಳ್ಳಿ, ಸಂಪೂರ್ಣಗೊಳಿಸ್ಕೊಳ್ಳಿ. ಆದರೆ ಸ್ವಲ್ಪ ವ್ಯಾಪಾರ ವ್ಯವಹಾರದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಂದಿಗ್ಧಗಳು ಬರ್ತಕ್ಕಂತಹ ಅವಕಾಶಗಳಿರುತ್ತೆ. ಅದು ಕೆಲವೊಮ್ಮೆ ಅದು ಸ್ವಲ್ಪ ಹಿನ್ನಡೆಯಾಗುವಂತಹ ಅವಕಾಶಗಳು ಕೂಡ ಇರುತ್ತೆ. ಸಣ್ಣ ಪುಟ್ಟ ಹಣದ ಮುಗ್ಗಟ್ಟು ಕೂಡ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂತಹ ಅವಕಾಶಗಳು ಕೂಡ ಈ ವ್ಯಾಪಾರಸ್ಥರಿಗೆ ಇರ್ತಕ್ಕಂಥದ್ದಾಗಿರುತ್ತೆ. ಆ ನಿಟ್ಟಿನಲ್ಲಿ ನೀವು ಸ್ವಲ್ಪ ವ್ಯಾಪಾರವನ್ನು ಅಂದರೆ ಸ್ವತಃ ಯಾರು ವ್ಯವಹಾರವನ್ನು ಮಾಡ್ತೀರಾ ಅಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಪಾಲುದಾರಿಕೆಯಲ್ಲಿ ಇರ್ತಕ್ಕಂಥವ್ರಿಗೆ ಪಾಲುದಾರಿಕೆಯಲ್ಲಿ ಬರಬೇಕಾದಂತಹ ಲಾಭದ ಒಂದು ಶೇಕಡಾವಾರು ಸ್ವಲ್ಪ ಕಡಿಮೆ ಆಗುವಂತಹ ಲಕ್ಷಣಗಳು ಕೂಡ ಇರುವಂತೆ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಕೂಡ ಈ ಯಾರು ಪಾಲುದಾರಿಕೆಯಲ್ಲಿ ಇರ್ತೀರಾ ಅಂಥವರು ಸ್ವಲ್ಪ ನೀವು ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕಾಗತ್ತೆ. ಮತ್ತು ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿಯೇ ಇರುತ್ತೆ. ಹಣಕಾಸುಗಳೆಲ್ಲವೂ ಸರಿಯಾದ ಕಾಲಕ್ಕೆ ಬರುತ್ತೆ, ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಕಂಡು ಬರೋದಿಲ್ಲ. ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥದ್ದು, ತಂದೆಯವರ ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು ಈ ರೀತಿ ಇರುತ್ತೆ. ಅದನ್ನು ಸ್ವಲ್ಪ ನೀವು ಗಮನಿಸಿಕೊಂಡಿದ್ದೇ ಆದರೆ ಆ ಭಾಗದಲ್ಲಿ ಕೂಡ ಹೆಚ್ಚಿನ ಒಂದು ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ಆದರೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ವಾರಾಂತ್ಯದಲ್ಲಿ ಕಾಣಬಹುದಾದಂತಹ ಒಂದು ಲಕ್ಷಣ ಇರೋದ್ರಿಂದ ದುರ್ಗಾದೇವಿಗೆ ಮೊರೆ ಹೋಗೋದು ನಿಮಗೆ ತುಂಬ ಹೆಚ್ಚು ಸಹಾಯಕವಾಗುವಂತಹ ಲಕ್ಷಣವಿದೆ. ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಉತ್ತಮ ಫಲಗಳನ್ನೇ ಕಾಣುವಂತಹ ಯೋಗ. ನೀವು ಅಂದುಕೊಂಡಂತಹ ಕೆಲಸವೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ನೆರವೇರ್ತಾ ಇದೆ. ಹಾಗಾಗಿ ನಿಮಗೆ ಲಾಭದ ಅಂಶ ಹೆಚ್ಚಾಗಿಯೇ ಬರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಇದರ ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯ ಮಾಡುವಂತಹ ನಡೆಯುವಂತಹ ಯೋಗವು ಕೂಡ ಕಾಣಿಸ್ತಾ ಇದೆ. ಬಹುಶಃ ಈ ರಾಶಿಯ ಸಹೋದರರಿಗೆ ಯಾರಿಗಾದರೂ ಮದುವೆ ಆಗಿರಲಿಲ್ಲ ಅಂದರೆ ಪ್ರಯತ್ನವನ್ನು ಪಟ್ಟರೆ ಬಹಳ ಶೀಘ್ರಗತಿಯಲ್ಲಿ ಮದುವೆ ನಿಶ್ಚಯ ಆಗುವಂತಹ ಲಕ್ಷಣಗಳಿದೆ. ಹಾಗಾಗಿ ಅದರಲ್ಲೂ ಕೂಡ ಸ್ವಲ್ಪ ನೀವು ಹೆಚ್ಚು ತೊಡಗಿಸಿಕೊಂಡು ಸಂತೋಷ ಪಡ್ತೀರಾ. ಮಕ್ಕಳ ಪ್ರಗತಿ ಬಹಳ ಉತ್ತಮವಾಗಿರುತ್ತೆ ನಿಮಗೆ. ಆ ನಿಟ್ಟಿನಲ್ಲಿ ಮನಸ್ಸು ತುಂಬ ಸಂತೋಷದಾಯಕವಾಗಿರುತ್ತೆ. ನೋಡಿ, ಮನಸ್ಸಿನ ಸಂತೋಷಕ್ಕಿಂತ ಮಿಗಿಲಾದದ್ದು ಬಹುಶಃ ಯಾವುದೂ ಇಲ್ಲ. ಅದು ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಸಿಕ್ಕತ್ತೆ. ಯಾವ ಕಾಲದಲ್ಲಿ ಯಾವ ರೂಪದಲ್ಲಿ ಸಿಕ್ಕತ್ತೆ ಅದನ್ನು ಆ ಕ್ಷಣದಲ್ಲಿ ಅನುಭವಿಸುವಂತಹ ಮನಸ್ಥಿತಿಯನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಈ ಕೆಲವೊಂದು ವಿಚಾರ ವ್ಯವಹಾರಗಳೆಲ್ಲವೂ ಕೂಡ ಬಹಳ ಸಂತೋಷವನ್ನು ಕೊಡ್ತಕ್ಕಂತಹ ವಾರವಾಗಿದೆ ಇದು. ಇನ್ನು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ನಿಮ್ಮ ವ್ಯಾಪಾರ ಹೆಚ್ಚಿನ ಒಂದು ಪ್ರಗತಿಯನ್ನು ಕಾಣ್ತಾ ಇದೆ. ಲಾಭದ ಅಂಶವೂ ಕೂಡ ಜಾಸ್ತಿಯಾಗಿಯೇ ಬರುವಂತಹ ಲಕ್ಷಣಗಳಿದೆ. ಹಾಗಾಗಿ ಆ ಭಾಗದ ವರ್ಗದ ಜನಕ್ಕೂ ಕೂಡ ಸಾಕಷ್ಟು ಅನುಕೂಲಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು.
ಇನ್ನು ಉದ್ಯೋಗಕ್ಕಾಗಿ ಪರಿತಪಿಸ್ತಾ ಇರತಕ್ಕಂತಹ ಯುವಕ ಯುವತಿಯರಿಗೆ ಉತ್ತಮವಾದಂತಹ ಜಾಗದಲ್ಲಿ ಉದ್ಯೋಗಾವಕಾಶ ಸಿಕ್ಕುವ ಎಲ್ಲ ನಿಟ್ಟಿನಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಅಷ್ಟನ್ನು ಹೊರತುಪಡಿಸಿದರೆ ಬೇರೆ ಎಲ್ಲವೂ ಕೂಡ ಶುಭಕರವಾಗಿಯೇ ಇರ್ತಕ್ಕಂಥದ್ದು. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಜಾಸ್ತಿಯಾಗಿಯೇ ಸಮಸ್ಯೆಗಳು ಕಾಣುತ್ತೆ. ಜಾಸ್ತಿಯಾಗಿಯೇ ಸಮಸ್ಯೆಗಳು ಯಾವ ಭಾಗದಲ್ಲಿ ಕಾಣುತ್ತೆ ಅಂತಂದರೆ ನೋಡಿ, ವ್ಯಾಪಾರ ವ್ಯವಹಾರವೆಲ್ಲವೂ ಕೂಡ ಬಹಳ ಕುಂಠಿತವಾಗುತ್ತೆ. ಬರಬೇಕಾದ ಹಣ ಯಾವುದು ಕೂಡ ಸಕಾಲದಲ್ಲಿ ಬರೋದಿಲ್ಲ. ಮತ್ತು ದಾಯಾದಿಗಳ ಕಡೆಯಿಂದ ಆಸ್ತಿಗಾಗಿ ಕಲಹ ಬರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅವರ ಜೊತೆ ಮಾತುಕತೆ ಆಗಿ ಕುಟುಂಬದ ವರ್ಗದವರ ಜೊತೆಯಲ್ಲಿ ಸ್ವಲ್ಪ ಮನಸ್ತಾಪ ಆಗುವಂತಹ ಲಕ್ಷಣಗಳಿದೆ. ಇದರ ಜೊತೆಗೆ ಯಾವುದಾದರೂ ಕೂಡ ಪಾಲುದಾರಿಕೆಯಲ್ಲಿ ನೀವು ತೊಡಗಿದ್ದೆ ಆದರೆ ಅದರಲ್ಲಿ ನಿಮಗೆ ಬರಬೇಕಾದ ಪಾಲಿನಲ್ಲಿ ಕೂಡ ಸ್ವಲ್ಪ ವ್ಯತ್ಯಯವಾಗುವಂತಹ ಲಕ್ಷಣವಿದೆ. ಮತ್ತು ಯಾವುದಾದರೂ ಹೊಸ ಹೂಡಿಕೆ ಮಾಡಬೇಕು ಅಂತಿದ್ರೆ ಈ ವಾರದಲ್ಲಿ ನೀವು ಯಾವುದನ್ನು ಕೂಡ ಮಾಡೋದು ಬೇಡ. ಸ್ವಲ್ಪ ದಿನವನ್ನು ನೀವು ಕೆಲವು ದಿನಗಳು ಕಾಯಬೇಕಾಗತ್ತೆ. ಇನ್ನು ಈ ವಾರಾಂತ್ಯದ ಹೊತ್ತಿಗೆ ಸ್ವಲ್ಪ ಹಣದ ಮುಗ್ಗಟ್ಟು ಎಲ್ಲವೂ ಕೂಡ ಸ್ವಲ್ಪ ಬಿಡಿಸ್ಕೊಳ್ಳುತ್ತೆ. ಪ್ರಾರಂಭದಲ್ಲಿ ಹಣದ ಬರುವಿಕೆಯೂ ಕಡಿಮೆ ಆಗುತ್ತೆ, ಖರ್ಚಿನ ಭಾಗವೂ ಜಾಸ್ತಿ ಇರುತ್ತೆ. ಆದರೆ ವಾರದ ಕೊನೆಯ ಹೊತ್ತಿಗೆ ನಿಮಗೆ ಬರಬೇಕಾದದ್ದು ಯಾವುದೇ ಅರಿಯರ್ಸ್ ಇದ್ದರೂ ಕೂಡ ಎಲ್ಲವೂ ಬರುತ್ತೆ. ಸ್ವಲ್ಪ ಹಣದ ಆಗಮನದಿಂದ ಮನಸ್ಥಿತಿಯು ಕೂಡ ಸ್ವಲ್ಪ ತಿಳಿಯಾಗುವಂತಹ ಲಕ್ಷಣವಿದೆ. ಹಾಗಾಗಿ ವಾರದ ಪ್ರಾರಂಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರೋದ್ರಿಂದ ನೀವು ಸ್ವಲ್ಪ ಶಿವ ದೇವಾಲಯಕ್ಕೆ ಹೋಗಿ ಯಾವುದಾದರೂ ಒಂದು ಈಶ್ವರನಿಗೆ ಒಂದು ಕ್ಷೀರಾಭಿಷೇಕವನ್ನು ಮಾಡಿಸುವಂಥದ್ದನ್ನು ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಮನಸ್ಥಿತಿಯಲ್ಲಿ ಸ್ವಲ್ಪ ಸಮಾಧಾನ ಸಿಕ್ಕೋದಕ್ಕೆ ಅವಕಾಶ ಆಗುತ್ತೆ. ಕಟಕರಾಶಿ, ಕಟಕರಾಶಿಯವರಿಗೆ ಈ ವಾರದ ಪ್ರಾರಂಭದಲ್ಲಿ ಒಂದು 3-4 ಒಳ್ಳೊಳ್ಳೆಯ ಫಲಗಳನ್ನು ಕಾಣುವಂತಹ ಯೋಗ ಇದೆ. ಅದು ಯಾವ್ಯಾವ ರೀತಿಯಲ್ಲಿ ಕೂಡ ಅವರವರ ಜೀವನಕ್ಕೆ ಸಂಬಂಧಪಟ್ಟಂತೆ ಬರಬಹುದು. ಆದರೆ ಶುಭಪ್ರದವಾಗಿ ನಿಮಗೆ ವಾರ ಪ್ರಾರಂಭ ಆಗೋದರಲ್ಲಿ ಸಂದೇಹವಿಲ್ಲ. ಆದರೆ ಈ ಒಂದು 3-4 ದಿವಸಗಳ ನಂತರದಲ್ಲಿ ದಿಢೀರಂಥ ಕೆಲವು ಸಮಸ್ಯೆಗಳು ಕೆಲವೊಮ್ಮೆ ಬರುವಂತಹ ಲಕ್ಷಣಗಳಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಸ್ವಲ್ಪ ಜಾಗೃತರಾಗಿರಬೇಕಾಗತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ಎಲ್ಲವೂ ಈ ವಾರದ ಪ್ರಾರಂಭದಲ್ಲಿ ಚೆನ್ನಾಗಿ ನಡೀತಾ ಇದೆ ಅಂದರೆ ಸ್ವಲ್ಪ ನಾವು ನಿರ್ಲಕ್ಷ್ಯದಿಂದ ಇರೋದಕ್ಕೆ ಶುರು ಮಾಡ್ತೀವಿ. ಅಂತಹ ಸಮಯದಲ್ಲಿ ನಮಗೆ ಕಾಯ್ತಾ ಇರುವಂತಹ ಕೆಲವು ಜನಗಳಿರ್ತಾರೆ, ಅವರು ಸಮಯ ನೋಡಿಕೊಂಡು ಏನಾದರೂ ಸಮಸ್ಯೆಯನ್ನು ತಂದೊಡ್ಡುವಂತಹ ಲಕ್ಷಣಗಳಿರುತ್ತೆ. ಅಲ್ಲೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಜನಮನ್ನಣೆ ಕಡಿಮೆ ಆಗ್ತಕ್ಕಂಥದ್ದು, ಅವರಿಗೆ ಈ ಭಾಗದಲ್ಲಿ ಸ್ವಲ್ಪ ಹಿನ್ನಡೆಯಾಗುವಂಥದ್ದು, ಅವರ ಪ್ರಗತಿಯಲ್ಲಿ ಕುಂಠಿತವಾಗ್ತಕ್ಕಂಥದ್ದು, ಈ ರೀತಿಯ ಲಕ್ಷಣಗಳು ಕೂಡ ಈ ವಾರದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಎಲ್ಲ ದಿವಸವೂ ಚೆನ್ನಾಗಿದೆ ಅಂತ ನಾವು ತಿಳ್ಕೊಳ್ಳೋದ್ರ ಬದಲು ಸ್ವಲ್ಪ ಯಾವುದಾದರೂ ಸಮಸ್ಯೆ ಬಂದರೂ ನಾವು ನಿಭಾಯಿಸೋದಕ್ಕೆ ಸಿದ್ಧವಾಗಿದ್ದೀವಿ ಅನ್ನುವ ಒಂದು ಮನಸ್ಥಿತಿಯಲ್ಲಿ ಇದ್ದಾಗ ಸಮಸ್ಯೆ ಯಾವುದೇ ಮಟ್ಟದಲ್ಲಿ ಬಂದರೂ ಕೂಡ ಎದುರಿಸೋದಕ್ಕೆ ಯಾವುದೇ ರೀತಿ ತೊಂದರೆಗಳು ಕೂಡ ಬರೋದಿಲ್ಲ. ನೀವು ಅಷ್ಟೇ ನಿಮ್ಮ ಒಂದು ತಾಯಿಯವರ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಮತ್ತು ನಿಮ್ಮ ಒಂದು ಮಕ್ಕಳ ಪ್ರಗತಿಗೆ ಸ್ವಲ್ಪ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕಾಗತ್ತೆ ನೀವು. ಯಾಕೆಂದರೆ ಅವರು ಉನ್ನತವಾದಂತಹ ಒಂದು ದಾರಿಯಲ್ಲಿ ಹೋಗ್ತಾ ಇರುವಂತಹ ಮಕ್ಕಳು ಇರ್ತಾರೆ, ಅವರಿಗೆ ನಿಮ್ಮ ಒಂದು ಪ್ರೋತ್ಸಾಹ ಹೆಚ್ಚಾಗಿ ಬೇಕಾಗತ್ತೆ, ಕೆಲವು ರೀತಿಯ ಸಹಕಾರಗಳು ಬೇಕಾಗತ್ತೆ. ಅದಷ್ಟನ್ನ ಕೊಟ್ಟರೆ ಸಾಕು, ಅವರು ಉತ್ತಮವಾದಂತಹ ಪ್ರಗತಿಯನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಕಟಕ ರಾಶಿಯವರು ಸ್ವಲ್ಪ ಈ ವಾರದಲ್ಲಿ ಮೊದಲೊಂದೆರಡು-ಮೂರು ದಿವಸವನ್ನು ಹೊರತುಪಡಿಸಿದರೆ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾದರೂ ಕೂಡ ಪುನಃ ವಾರಾಂತ್ಯದ ಹೊತ್ತಿಗೆ ನಿಮಗೆ ಉತ್ತಮವಾದಂತಹ ಫಲಗಳು ಕಾಣುವಂತಹ ನಿರೀಕ್ಷೆ ಇದೆ. ಮತ್ತು ಈ ವಾರಾಂತ್ಯದ ಹೊತ್ತಿಗೆ ಹೊಸ ಪಾಲುದಾರಿಕೆ ನಿಮಗೆ ಒಂದು ತಾನಾಗೆ ತಾನು ಆಹ್ವಾನ ಬರುತ್ತೆ, ಅದನ್ನು ಕೂಡ ಒಪ್ಪಿಕೊಳ್ತೀರಾ. ಅದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಲಾಭವೂ ಕೂಡ ಆಗುವ ಲಕ್ಷಣ ಇರ್ತಕ್ಕಂಥದ್ದು. ಸಿಂಹರಾಶಿ, ಸಿಂಹರಾಶಿಯವರಿಗೆ ವಾರದ ಪ್ರಾರಂಭ ಬಹಳ ಭಯದಿಂದ ಕೂಡಿರ್ತಕ್ಕಂಥದ್ದು, ಬಹಳ ಆತಂಕದಿಂದ ಕೂಡಿರ್ತಕ್ಕಂಥದ್ದಾಗಿರುತ್ತೆ. ಆದರೆ ಒಂದು 2 ದಿವಸ ಈ ಒಂದು ಆತಂಕ ಭಯ ಎಲ್ಲವೂ ಇರುವಂಥದ್ದು
ತಕ್ಷಣದಲ್ಲಿಯೇ ನಿಮ್ಮ ಒಂದು ಸ್ಥಿತಿಯ ಬದಲಾಗಿ ಹೋಗುತ್ತೆ. ಬಹಳ ಅಚ್ಚುಕಟ್ಟಾಗಿ ನೀವು ಒಂದು ರೀತಿಯ ಸಮಾಧಾನಕರ ಸ್ಥಿತಿಯಲ್ಲಿರ್ತಕ್ಕಂತಹ ಮನಸ್ಥಿತಿಗೆ ಬರ್ತೀರಾ. ಅದಕ್ಕೆ ದೈವಬಲವೂ ಕೂಡ ಸೇರಿಕೊಳ್ಳುತ್ತೆ. ಮತ್ತು ನಿಮ್ಮ ವ್ಯವಹಾರವೆಲ್ಲವೂ ಕೂಡ ದಿಢೀರಂತ ಇದ್ದಕ್ಕಿದ್ದಾಗೆ ಯಾವುದೋ ಸಹಕಾರವೋ ಸಹಾಯವೋ ಸಿಕ್ಕಿ ಒಂದು ರೀತಿಯ ಉಜ್ವಲವಾದಂತಹ ಒಂದು ಭವಿಷ್ಯ ನಿಮ್ಮ ಭಾಗಕ್ಕೆ ಈ ವಾರದಲ್ಲಿಯೇ ಸಿಕ್ಕುವಂತಹ ಲಕ್ಷಣ ಇದೆ. ವ್ಯಾಪಾರ ವ್ಯವಹಾರವೆಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತೆ. ಹಣದ ಲಾಭವೂ ಕೂಡ ನಿಮಗೆ ಹೆಚ್ಚಾಗಿ ಬರುವಂತಹ ಲಕ್ಷಣಗಳಿದೆ. ಮತ್ತು ಮನೆಗೆ ಒಳ್ಳೆ ಉಪಯುಕ್ತವಾಗ್ತಕ್ಕಂತಹ ವಿಶೇಷವಾದಂತಹ ಪದಾರ್ಥಗಳನ್ನು ಖರೀದಿ ಮಾಡುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಮಕ್ಕಳು ಯಾರಾದರೂ ಕೂಡ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಾದರೆ ಅವರು ವಿಶೇಷವಾದಂತಹ ಪ್ರಗತಿ ಅಥವಾ ಸಾಧನೆಯನ್ನು ಮಾಡುವಂತಹ ಯೋಗ ಕೂಡ ಈ ವಾರದಲ್ಲಿ ಕಂಡುಬರುತ್ತೆ. ಅದರಿಂದನೂ ಕೂಡ ನಿಮಗೆ ಒಂದು ರೀತಿ ಸಂತೋಷದಾಯಕವಾಗಿರುವಂತೆ ಇದೆ. ಇನ್ನು ಈ ಸಿಂಹರಾಶಿಯವರಿಗೆ ಪಾಲುದಾರಿಕೆಯಿಂದ ಯಾವುದಾದರೂ ಕೂಡ ಹಳೆಯ ಅರಿಯರ್ಸ್ ಬರಬೇಕಾಗಿದ್ದರೆ ಅದು ನಿಂತು ಹೋಗಿದ್ದರೆ, ಯಾಕೆಂದರೆ ಹಿಂದಿನ ಕೆಲವು ವಾರಗಳಲ್ಲಿ ಹೇಳಿದ್ವಿ ನಿಮ್ಮ ವ್ಯವಹಾರದಲ್ಲಿ ಸ್ವಲ್ಪ ಕುಂಠಿತವಾಗಿತ್ತು, ಆಗ ಕುಂಠಿತವಾಗಿ ನಿಂತಹ ಹಣವೆಲ್ಲವೂ ಕೂಡ ಈ ವಾರದಲ್ಲಿ ಬರುವ ಲಕ್ಷಣ ಇದೆ. ಹಾಗಾಗಿ ಕೆಲವೆಲ್ಲವೂ ಉತ್ತಮವಾದಂತಹ ಫಲವನ್ನು ಸಿಂಹರಾಶಿಯವರು ಈ ವಾರದಲ್ಲಿ ನೋಡ್ತೀರಾ. ಕನ್ಯಾರಾಶಿಯವರಿಗೆ ಈ ವಾರದಲ್ಲಿ ಉತ್ತಮ ಫಲಗಳನ್ನು ಜಾಸ್ತಿಯಾಗಿ ಕಾಣುವಂಥದ್ದಿದೆ. ವಾರಾಂತ್ಯದಲ್ಲಿ ಸ್ವಲ್ಪ ಕವಲು ದಾರಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಈ ವಾರದ ಪ್ರಾರಂಭದಲ್ಲಿ ನೀವು ಹಿಂದೆ ಯಾವುದೋ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಕೆಲಸ ಎಲ್ಲಿಯವರೆಗೂ ತಂದು ನಿಂತಿತ್ತು ಅದೆಲ್ಲವೂ ಪೂರ್ಣಗೊಳ್ಳು ಅಂದರೆ ಸಂಪೂರ್ಣಗೊಳಿಸುವಂತಹ ಯೋಗ ನಿಮ್ಮ ಪಾಲಿಗೆ ಬರುತ್ತೆ. ಅದರಿಂದಾಗಿ ನಿಮಗೆ ಹೆಚ್ಚಿನ ಮಾನ ಮನ್ನಣೆಗಳು ಕೂಡ ಸಿಕ್ಕುವಂತಹ ಯೋಗ ಇದೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂತಹ ಯಾರಾದರೂ ಕೂಡ ಈ ರಾಶಿಯವರು ಇದ್ದದ್ದೇ ಆದರೆ ಅವರಿಗೆ ಒಂದು ರೀತಿಯ ಉತ್ತಮವಾದಂತಹ ಬಾಂಧವ್ಯ ಜೊತೆಯಲ್ಲಿರ್ತಕ್ಕಂಥವ್ರ ಜೊತೆಯಲ್ಲಿ ಸಿಕ್ಕುವಂತಹ ಯೋಗ. ಅದರಿಂದಾಗಿ ಅವರಿಗೆ ಸಾಕಷ್ಟು ಲಾಭ ಕೂಡ ಆಗುವಂತಹ ಅವಕಾಶಗಳು ಕಂಡು ಬರುವಂಥದ್ದು. ಇನ್ನು ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳು ಸ್ವತಃ ಉದ್ದಿಮೆ ಮಾಡ್ತಕ್ಕಂಥವ್ರಿಗಾದರೆ ಸಣ್ಣ ಪುಟ್ಟ ಕಿರಿಕಿರಿಗಳು ನಿಮ್ಮ ಕೆಳಗೆ ಕೆಲಸ ಮಾಡ್ತಕ್ಕಂಥವರಿಂದ ಉಂಟಾಗುವ ಲಕ್ಷಣಗಳಿದ್ದರೂ ಕೂಡ ನಿಮಗೆ ಆದಾಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಈ ವಾರದಲ್ಲಿ ಕಂಡು ಬರೋದಿಲ್ಲ. ಆದಾಯವೆಲ್ಲವೂ ಕೂಡ ಸಕಾಲದಲ್ಲಿ ಸರಿಯಾಗಿಯೇ ಸಿಕ್ಕುವಂತಹ ಲಕ್ಷಣಗಳು ನಿಮಗೆ ಇರ್ತಕ್ಕಂಥದ್ದು. ಇನ್ನು ಕೌಟುಂಬಿಕವಾಗಿ ನೋಡುವಾಗ ಕೌಟುಂಬಿಕವಾಗಿ ಬಂಧು ಬಾಂಧವರು ಮನೆಗೆ ಹೆಚ್ಚಾಗಿ ಬರುವಂತಹ ಯೋಗ ಇದೆ. ಅವರ ಜೊತೆಯಲ್ಲಿ ಉತ್ತಮವಾದಂತಹ ಒಡನಾಟಗಳು ಕೂಡ ಇರ್ತಕ್ಕಂತಹ ಅವಕಾಶವೂ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿಯೂ ಕೂಡ ಸ್ವಲ್ಪ ಹೆಚ್ಚಿನ ಸಂತೋಷದಾಯಕವಾಗಿರುತ್ತೆ. ಮತ್ತು ಈ ಕನ್ಯಾರಾಶಿಯವರಿಗೆ ದಿಢೀರಂಥ ವಾರಾಂತ್ಯದಲ್ಲಿ ಒಂದು ಸಣ್ಣ ಸಮಸ್ಯೆ ಯಾವುದೋ ಒಂದು ಬಂದು ಒದಗುವಂತಹ ಅವಕಾಶ ಇದೆ. ಆ ಒಂದು ದಾರಿಯಲ್ಲಿ ನೀವು ನಡುಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡು ಹಿಂದಕ್ಕೆ ಹೋಗೋದೋ ಮುಂದಕ್ಕೆ ಹೋಗೋದೋ ಗೊತ್ತಾಗದಿರಾ ಸ್ವಲ್ಪ ಪರದಾಡುವಂತಹ ಪರಿಸ್ಥಿತಿ ಬರತಕ್ಕಂತಹ ಅವಕಾಶ ಇದೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಈ ವಾರದಲ್ಲಿ ಸ್ವಲ್ಪ ಗಣಪತಿಗೆ ಸ್ವಲ್ಪ ಗರಿಕೆ ಹುಲ್ಲು ಜೊತೆಗೆ ಸ್ವಲ್ಪ ಮೋದಕ ಸೇವೆ ಈ ರೀತಿ ಯಾವುದಾದರನ್ನು ಮಾಡಿಸಿ ಅದರಿಂದ ನೀವು ಬರ್ತಕ್ಕಂತಹ ಈ ಕೆಲವು ವಿಘ್ನಗಳನ್ನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ತುಲಾರಾಶಿಯವರಿಗೆ ವಾರದಲ್ಲಿ ವಿಶೇಷವಾಗಿ ಕೆಲಸಗಳಾಗುವಂತಹ ಲಕ್ಷಣ ಇದೆ. ಅಂದರೆ ಅಪರೂಪದ ಕೆಲಸಗಳು ಅಂದರೆ ನಿಮ್ಮ ನಿರೀಕ್ಷೆಗೆ ಮೀರಿದಂತಹ ಕೆಲಸಗಳು ಆಗುವಂತಹ ಲಕ್ಷಣಗಳು ಇರ್ತಕ್ಕಂಥದ್ದು. ಮತ್ತು ಆದಾಯದಲ್ಲಿ ಮಧ್ಯಭಾಗದಲ್ಲಿ ಸ್ವಲ್ಪ ಒಂದು ರೀತಿ ಕುಂಠಿತವಾದರೂ ಕೂಡ ವಾರಾಂತ್ಯದಲ್ಲಿ ನಿಮಗೆ ಬರಬೇಕಾದಂತಹ ಎಲ್ಲ ಹಣವೂ ಕೂಡ ತನ್ನಷ್ಟಕ್ಕೆ ತಾನೇ ಹರಿದು ಬರುತ್ತೆ. ಯಾವುದೇ ರೀತಿಯ ಆತಂಕಕ್ಕೆ ಅವಕಾಶ ಇಲ್ಲ. ನೀವು ಅದಷ್ಟನ್ನು ತುಂಬ ಮನಸ್ಸಿಗೆ ಹಾಕ್ಕೊಂಡು ಆತಂಕ ಪಟ್ಕೊಂಡು ಮನಸ್ಸನ್ನು ಕೆಡಿಸ್ಕೊಂಡು ಬೇರೆಯವರ ಮೇಲೆ ಬೇಸರದಿಂದ ಮಾತನಾಡ್ತಕ್ಕಂಥದ್ದು ಈ ರೀತಿ ಎಲ್ಲ ನಡೆಯುವ ಅವಕಾಶ ಇದೆ. ಹಾಗಾಗಿ ಚಿಂತೆ ಮಾಡಬೇಡಿ. ಮುಂದಿನ ದಿನಗಳು ಖಂಡಿತವಾಗಿಯೂ ಚೆನ್ನಾಗಿರೋದ್ರಿಂದ ನಮ್ಮ ಕೋಪವನ್ನು ಬೇರೆ ಯಾರದೋ ಮೇಲೆ ತೀರಿಸಿ ಅತ್ತೆ ಮೇಲಿನ ಕೋಪ ಕೊತ್ತಿ ಮೇಲೆ ಅನ್ನೋ ಥರ ಮಾಡ್ಕೊಂಡು ನಾವು ಮನಸ್ಸನ್ನು ಹಾಳು ಮಾಡಿಕೊಂಡ್ರೆ ಅದರಿಂದ ಪರಿಣಾಮಗಳು ಬೇರೆ ಬೇರೆ ಇದೇ ರೀತಿಯಲ್ಲಿ ಆಗುವಂತೆ ಇರುತ್ತೆ. ಹಾಗಾಗಿ ಮನಸ್ಸು ಕೆಡಿಸ್ಕೊಳ್ಳದೇ ಇದ್ದರೆ ವಾರದಲ್ಲಿ ಎಲ್ಲವೂ ಕೂಡ ಸುಗಮವಾಗಿ ಆಗುವ ಎಲ್ಲ ಲಕ್ಷಣವೂ ಇದೆ. ಯಾವುದೋ ಒಂದು ಎರಡು ಸಣ್ಣ ಪುಟ್ಟ ಘಟನೆಗಳನ್ನು ಹೊರತುಪಡಿಸಿದರೆ ಹಾಗಾಗಿ
ಈ ಒಂದು ರಾಶಿಯವರಿಗೆ ಈ ವಾರದಲ್ಲಿ ವಿಶೇಷವಾದ ಕೆಲಸಗಳು ಆಗುವಂತಹ ಲಕ್ಷಣಗಳು ಇರ್ತಕ್ಕಂಥದ್ದು. ಅಥವಾ ಯಾರದಾದರೂ ಜೀವನದಲ್ಲಿ ನಿಂತು ಹೋದ ಕೆಲಸ ಇದ್ದರೆ ಅದನ್ನು ನೀವು ಪುನಃ ಪ್ರಾರಂಭ ಮಾಡಿದರೆ ಅದು ಕೂಡ ಸಂಪೂರ್ಣ ಆಗುವಂತಹ ಅವಕಾಶಗಳಿರುತ್ತೆ. ಮತ್ತು ಮಾಡಬೇಕು ಅಂತ ಅಂದ್ಕೊಂಡಿರುವ ಯೋಜನೆ ಇದ್ದರೆ ಅದನ್ನು ಕೂಡ ಈ ವಾರದಲ್ಲಿ ಪ್ರಾರಂಭವನ್ನು ಮಾಡಿ, ಅದರಲ್ಲಿ ಕೂಡ ನಿಮಗೆ ಹೆಚ್ಚಿನ ಅನುಕೂಲತೆಗಳಾಗುತ್ತೆ. ಆರೋಗ್ಯದಲ್ಲಿಯೂ ಕೂಡ ಸಾಕಷ್ಟು ಸುಧಾರಣೆ ಕಂಡುಬರುತ್ತೆ. ಒಂದು ರೀತಿಯ ಭಗವಂತನ ಒಂದು ಪ್ರೇರಣೆಯೂ ಕೂಡ ಸಿಕ್ಕತ್ತೆ. ಹಾಗಾಗಿ ಈ ವಾರದಲ್ಲಿ ಉತ್ತಮ ಫಲಗಳನ್ನು ಕಾಣ್ತೀರಾ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ವಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂತಹ ಲಕ್ಷಣಗಳಿವೆ. ವಾರದ ಪ್ರಾರಂಭ ಬಹಳ ಚೆನ್ನಾಗಿದೆ, ಎಲ್ಲವೂ ಸುಲಲಿತವಾಗಿ ನಡೆಯುತ್ತೆ, ಚೆನ್ನಾಗಿಯೇ ನಡೆಯುತ್ತೆ. ಆದರೆ ದಿಢೀರಂಥ ಸಮಸ್ಯೆಗಳನ್ನು ಎದುರಿಸುವಂತಹ ಕಾಲವೂ ಕೂಡ ಬರುತ್ತೆ. ಅದು ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಆದಾಯವೆಲ್ಲವೂ ಚೆನ್ನಾಗಿರುತ್ತೆ. ಆದಾಯ ಚೆನ್ನಾಗಿದೆ ಅಂತ ಅಂದ್ಕೊಂಡ ಕ್ಷಣಕ್ಕೆ ಎಲ್ಲವೂ ಚೆನ್ನಾಗಿದೆ ಅಂತ ನಾವು ಕೆಲವೊಮ್ಮೆ ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಯಾರೋ ನಿಮಗೆ ಬೇಕು ಅಂತಲೇ ಮಾಡ್ತಾರೋ ಬೇಡ ಅಂತಲೇ ಮಾಡ್ತಾರೋ ಅವರಿಗೆ ಗೊತ್ತಿಲ್ಲದಿರ, ನಿಮ್ಮ ಹಿತೈಷಿಗಳೇ ಇರ್ಬೋದು, ಶತ್ರುಗಳೇ ಇರ್ಬೋದು, ಯಾವುದೋ ರೀತಿಯ ಷಡ್ಯಂತ್ರವನ್ನು ತಂದು ನಿಮ್ಮ ಮೇಲೆ ಹೇರಿ ನಿಮ್ಮನ್ನು ಸಮಸ್ಯೆಗೆ ಸಿಕ್ಕಿ ಹಾಕಿಸುವಂತಹ ಘಟನೆಗಳು ನಡೆಯುವಂತಹ ವಾರವಾಗಿರುತ್ತೆ. ಹಾಗಾಗಿ ನೀವು ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾರನ್ನೂ ನಂಬೋದು ಬೇಡ, ಯಾರಿಗೂ ಕೂಡ ಹಣದ ಸಹಾಯವನ್ನು ವಿಪರೀತವಾಗಿ ಮಾಡೋದು ಬೇಡ, ಯಾರಿಗಾಗಿಯೂ ಜಾಮೀನಿಗೆ ಸಹಿಯನ್ನು ಹಾಕೋದು ಬೇಡ. ಈ ವಿಚಾರದಲ್ಲಿ ಎಚ್ಚರಿಕೆಯಾಗಿರಿ. ಆದರೆ ನಿಮಗೆ ಈ ವಾರದಲ್ಲಿ ಒಳ್ಳೆಯ ಕಂಪನಿಯಿಂದ ಪಾಲುದಾರಿಕೆಗೆ ಆಹ್ವಾನ ಬರುತ್ತೆ, ಅದಕ್ಕೆ ಸಹಿಯನ್ನು ಮಾಡ್ತೀರಾ, ಅದು ಮುಂದಿನ ದಿನಗಳಲ್ಲಿ ನಿಮಗೆ ಲಾಭವನ್ನು ತಂದುಕೊಡ್ತಕ್ಕಂತಹ ಅವಕಾಶಗಳು ಒದಗಿ ಬರುತ್ತೆ. ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರಗತಿಯಲ್ಲಿ ನಡೆಯೋದಿಲ್ಲ, ಸ್ವಲ್ಪ ನಿಧಾನವಾಗುತ್ತೆ. ಅದರಿಂದನೂ ಕೂಡ ಮನಸ್ಸಿಗೆ ನೀವು ಬೇಸರವನ್ನು ಪಟ್ಟುಕೊಳ್ಳುವಂಥ ಅವಕಾಶ ಇದೆ. ಹಾಗಾಗಿ ನೀವು ಸ್ವಲ್ಪ ಆಧ್ಯಾತ್ಮಿಕದ ಕಡೆ ಕೂಡ ನೀವು ಮೊರೆ ಹೋಗುವ ಲಕ್ಷಣ ಇದೆ. ಅದರಿಂದ ನಿಮಗೆ ಖಂಡಿತ ಸಹಾಯವೂ ಕೂಡ ಸಿಕ್ಕತ್ತೆ. ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ವಾರದ ಪ್ರಾರಂಭ ಬಹಳ ಕಠಿಣವಾಗಿಯೇ ಇದೆ. ಕೆಲವು ಸಮಸ್ಯೆಗಳನ್ನು ದಿಢೀರಂತ ಒದಗಿ ಬರುತ್ತವೆ. ಆ ದಿಢೀರಂತ ಬರ್ತಕ್ಕಂತಹ ಸಮಸ್ಯೆಗಳಿಂದ ನಿಮ್ಮಲ್ಲಿ ರೋಷ ಆವೇಶ ಎಲ್ಲವೂ ಜಾಸ್ತಿಯಾಗಿ ಬೇರೆಯವರ ಮೇಲೆ ಹೆಚ್ಚಾಗಿ ಮಾತನಾಡ್ತಕ್ಕಂತಹ ಪ್ರಸಂಗಗಳು ಒದಗಿ ಬರುತ್ತೆ. ಅದರಿಂದಾಗಿ ನೀವು ಸ್ವಲ್ಪ ಮನಸ್ಸನ್ನು ಹೆಚ್ಚಾಗಿ ಕೆಡಿಸ್ಕೊಳ್ತೀರಾ, ಮನಸ್ಸನ್ನು ಕೆಡಿಸ್ಕೊಳ್ತೀರಾ, ಜೊತೆಗೆ ಮಾತನಾಡಿ ದುಡುಕಿನ ಮಾತನಾಡಿ ಸ್ನೇಹವನ್ನು ಕಳ್ಕೊಳ್ಳುವಂಥ ಅವಕಾಶ ಇದೆ. ಮತ್ತು ಹೆಚ್ಚಿನ ಖರ್ಚು ಆಗುವಂತಹ ಲಕ್ಷಣಗಳಿವೆ. ಹಾಗಾಗಿ ವಾರದ ಪ್ರಾರಂಭ ಬಹಳ ಆತಂಕಕಾರಿಯಾಗಿರುತ್ತೆ. ನೀವು ಸ್ವಲ್ಪ ಸಮಾಧಾನ ಸ್ಥಿತಿಯಲ್ಲಿ ಇರಬೇಕಾಗತ್ತೆ. ವಾರದ ಕೊನೆಯ ಭಾಗಕ್ಕೆ ಎಲ್ಲವೂ ತಿಳಿಯಾಗತ್ತೆ, ಬರಬೇಕಾದ ಹಣವೂ ಬರುತ್ತೆ. ಮತ್ತು ಈ ರಾಶಿಯಲ್ಲಿ ಯಾರಿಗಾದರೂ ಕೂಡ ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು ಅಂತಿದ್ದರೆ ಪ್ರಯತ್ನವನ್ನು ಕೂಡ ನೀವು ಮುಂದುವರಿಸಬಹುದಾಗಿದೆ. ಆ ನಿಟ್ಟಿನಲ್ಲಿಯೂ ಕೂಡ ಅನುಕೂಲ ಆಗತ್ತೆ. ಹಾಗಾಗಿ ಕೆಲವು ದಿವಸಗಳು ಮಾತ್ರ ನೀವು ಕಾಯಬೇಕಾಗತ್ತೆ. ಅದಕ್ಕಾಗಿ ಬೇಸರ ಪಟ್ಟುಕೊಂಡು ಮನಸ್ಸನ್ನು ಕೆಡಿಸ್ಕೊಳ್ಬೇಡಿ. ವ್ಯವಹಾರವೆಲ್ಲವೂ ನಿಮಗೆ ಚೆನ್ನಾಗಿ ಆಗುವ ಲಕ್ಷಣಗಳಿದೆ. ಯಾವುದಾದರೂ ಬರಬೇಕಾದಂತಹ ಹಣ ನಿಂತು ಹೋಗಿದ್ದರೆ ಅದು ಕೂಡ ಬರುವಂತೆ ಇರುತ್ತೆ. ಮತ್ತು ಯಾವುದಾದರೂ ಸ್ಥಿರಾಸ್ತಿಯ ಪ್ರಯತ್ನ ಮಾಡಬೇಕು ಅಂತಿದ್ದರೆ ನೀವು ಪ್ರಯತ್ನವನ್ನು ಈಗ ನೀವು ಮುಂದುವರಿಸಬಹುದಾಗಿದೆ. ಹಾಗಾಗಿ ಕೆಲವು ಸಮಸ್ಯೆಗಳು ಪ್ರಾರಂಭದಲ್ಲಿ ಹೆಚ್ಚಾಗಿ ಕಂಡು ಬಂದರೂ ಕೂಡ ನಂತರದ ದಿನಗಳಲ್ಲಿ ನಿಮಗೆ ಶುಭ ಆಗುವ ಎಲ್ಲ ಲಕ್ಷಣವೂ ಕೂಡ ಇರ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಪ್ರಗತಿಗಳು ಹೆಚ್ಚಾಗಿಯೇ ಕಂಡುಬರುತ್ತೆ. ಆದರೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಮಾತ್ರ ಸ್ವಲ್ಪ ನೀವು ತೀರ್ಮಾನ ತೆಗೆದುಕೊಳ್ಳುವ ವಿಚಾರದಲ್ಲಿ ಸ್ವಲ್ಪ ಹಿಂದು ಮುಂದು ಆಗ್ತಾ ಇದೆ. ಅದಕ್ಕೆ ಸರಿಯಾದವರ ಸಲಹೆ ತುಂಬ ಅಗತ್ಯವಾಗಿದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಹಿರಿಯರ ಅಥವಾ ತಜ್ಞರ ಸಲಹೆಯನ್ನು ತೆಗೆದುಕೊಳ್ಳಿ. ಆದರೆ ನೀವು ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗಾದರೆ ಸ್ವಲ್ಪ ಹಿನ್ನಡೆ ಆಗುವಂತೆ ಇದೆ. ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಜನಬೆಂಬಲ ಕಡಿಮೆ ಆಗುವಂತಹ ಲಕ್ಷಣ ಇದೆ. ಆ ಕಾರಣಕ್ಕಾಗಿ ನೀವು ಜನಗಳ ಜೊತೆಯಲ್ಲಿ ಹೆಚ್ಚಾಗಿ ನೀವು ಸಮಾಧಾನಕರವಾಗಿ ಮಾತನಾಡ್ತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಇರತಕ್ಕಂಥವ್ರಿಗೆ ವಿಶೇಷವಾಗಿ ಧನ ಲಾಭ ಆಗುತ್ತೆ. ವ್ಯಾಪಾರವೆಲ್ಲವೂ ಚೆನ್ನಾಗಿಯೇ ನಡೆಯುತ್ತೆ. ಹೊಸ ಹೊಸ ಸರಕುಗಳನ್ನು ತರಿಸ್ಕೊಳ್ಳೋದಕ್ಕೆ ಕೂಡ ನಿಮಗೆ ಸಮಯ ಒಂದು ರೀತಿ ಉತ್ತಮವಾಗಿಯೇ ಒದಗಿಸಿಕೊಡುತ್ತೆ.
ಹಾಗಾಗಿ ವ್ಯಾಪಾರದವರಿಗೆ ಯಾವುದೇ ರೀತಿ ಸಮಸ್ಯೆಗಳು ಕೂಡ ಹೆಚ್ಚಾಗಿ ಕಂಡು ಬರೋದಿಲ್ಲ. ಇನ್ನು ಯಾರಾದರೂ ಉದ್ಯೋಗವನ್ನು ಅರಸ್ತಾ ಇರತಕ್ಕಂಥವರಾದರೆ ಅವರಿಗೆ ಉದ್ಯೋಗಾವಕಾಶ ಕೂಡ ಸಿಕ್ಕುವ ಲಕ್ಷಣ ಇದೆ. ಯಾವ ಕೆಲಸ ಸಿಕ್ಕತ್ತೆ ಅದನ್ನು ಒಪ್ಪಿಕೊಳ್ಳಿ, ಅದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುವಂತಹ ಅವಕಾಶಗಳಿರುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಸ್ವಲ್ಪ ಸಮಯ ಈ ವಾರದಲ್ಲಿ ಸ್ವಲ್ಪ ಚೆನ್ನಾಗಿದೆ. ಹಾಗಾಗಿ ಚೆನ್ನಾಗಿರುವ ಕಾಲ ಇದ್ದಾಗ ಬೇಗ ಬೇಗ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ. ಕುಂಭರಾಶಿ, ಕುಂಭರಾಶಿಯವರಿಗೆ ಕೆಲವರು ತಲೆ ಕೆಡಿಸಿ ಯಾಕೆ ಇಲ್ಲಿ ಕೆಲಸ ಮಾಡ್ತಾ ಇದೆಯಾ, ಅಲ್ಲಿನ್ನೂ ಒಳ್ಳೆಯ ಕೆಲಸ ಸಿಕ್ಕತ್ತೆ, ಹಾಗೆ ಹೀಗೆ ಅಂತ ತಲೆ ಕೆಡಿಸ್ತಾರೆ. ನೀವು ಕೆಲಸವನ್ನು ಬದಲಾಯಿಸುವ ಪ್ರಯತ್ನವನ್ನು ಮಾಡ್ತಿದ್ದೀರಾ, ಆದರೆ ಇದು ಸಕಾಲವಲ್ಲ. ನೀವು ಯಾವುದೇ ಇರುವ ಸ್ಥಳವನ್ನು ಬಿಡೋದು ಬೇಡ, ಇರುವ ಜಾಗದಲ್ಲೇ ಇನ್ನೂ ಸ್ವಲ್ಪ ದಿವಸ ಮುಂದುವರೆದ್ರೆ ಕ್ಷೇಮ. ಈಗ ತಕ್ಷಣದಲ್ಲಿ ನೀವು ಕೆಲಸ ಬಿಟ್ಟರೆ ಹತ್ತಿರದಲ್ಲಿ ನಿಮಗೆ ಉತ್ತಮವಾದ ಕೆಲಸ ಸಿಕ್ಕೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಇರುವ ಜಾಗವನ್ನೇ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿಯೇ ಮುಂದುವರೆದ್ರೆ ತುಂಬ ಕ್ಷೇಮವಾಗುತ್ತೆ. ಆದಾಯದಲ್ಲಿ ನಿಮಗೇನು ಕೊರತೆ ಇಲ್ಲ, ಆದರೆ ದಿಢೀರಂಥ ನಿಮಗೆ ನಿರೀಕ್ಷೆ ಇಲ್ಲದೇ ಇರುವಂತಹ ಖರ್ಚುಗಳು ಬರುವಂತಹ ಸಾಧ್ಯತೆಗಳಿದೆ. ಮತ್ತು ಕೌಟುಂಬಿಕವಾಗಿ ಪ್ರವಾಸ ಮಾಡ್ತಕ್ಕಂಥದ್ದು, ಮತ್ತು ವಾರಾಂತ್ಯದಲ್ಲಿ ಒಳ್ಳೆಯ ಒಂದು ಭೋಜನದ ಅವಕಾಶ ಇದೆ. ಒಂದು ರೀತಿಯ ಮಿತ್ರರ ಜೊತೆಯಲ್ಲಿ ಸಂತೋಷ ಕೂಟದಲ್ಲಿ ಭಾಗಿಯಾಗುವಂತಹ ಅವಕಾಶ ಇದೆ. ಹಾಗಾಗಿ ಕುಂಭರಾಶಿಯವರಿಗೆ ಒಂದು ರೀತಿ ಸಮಾಧಾನಕರವಾಗಿರ್ತಕ್ಕಂತಹ ಸ್ಥಿತಿ ಇರ್ತಕ್ಕಂಥದ್ದು. ಮೀನರಾಶಿ, ಮೀನರಾಶಿಯವರಿಗೆ ಮಕ್ಕಳ ಕಡೆಯಿಂದ ಒಂದು ರೀತಿಯ ತೃಪ್ತಿದಾಯಕವಾಗಿರ್ತಕ್ಕಂತಹ ವಾರವಾಗಿರುತ್ತೆ. ಮಕ್ಕಳ ಅಭ್ಯುದಯ ತುಂಬ ಚೆನ್ನಾಗಿ ಈ ವಾರದಲ್ಲಿ ಆಗ್ತಕ್ಕಂಥದ್ದು. ಅವರು ಯಾವುದೇ ಕ್ಷೇತ್ರದಲ್ಲಿ ಇರಲಿ, ವಿದ್ಯಾಭ್ಯಾಸದಲ್ಲಿ ಅಥವಾ ಇನ್ಯಾವುದಾದರೂ ಕೂಡ ಕ್ರೀಡೆಗಳಲ್ಲಿ ಇರ್ತಕ್ಕಂಥವರು ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಮಕ್ಕಳ ಅಭಿವೃದ್ಧಿ ಸ್ವಲ್ಪ ಹೆಚ್ಚಾಗಿ ಆಗತ್ತೆ. ಅದರಿಂದ ನಿಮ್ಮ ಮನಸ್ಸು ತುಂಬ ಸಂತೋಷಭರಿತವಾಗಿರೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ಈ ಕೆಲವೊಂದು ಆಸ್ತಿ ವಿಚಾರಗಳಲ್ಲಿ ನಿಮಗೆ ಮಧ್ಯ ಮಧ್ಯದಲ್ಲಿ ತುಂಬ ಗೊಂದಲಗಳು ಬರ್ತಾ ಇತ್ತು, ಆ ಗೊಂದಲಗಳೆಲ್ಲವೂ ಕೂಡ ನಿವಾರಣೆ ಆಗುವಂತಹ ಕಾಲ ಇದಾಗಿರುತ್ತೆ. ಇನ್ನು ಯಾರಿಗಾದರೂ ಕೂಡ ಮನೆಯಲ್ಲಿ ಶುಭ ಕಾರ್ಯ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ನೀವು ಸ್ವಲ್ಪ ಪ್ರಯತ್ನವನ್ನು ಈಗ ಮಾಡಬಹುದಾಗಿದೆ. ಇನ್ನು ಈ ಮೀನರಾಶಿಯವರಿಗೆ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ವಿಶೇಷವಾಗಿ ಧನಲಾಭ ಆಗುವಂತೆ ಇದೆ. ಯಾವುದಾದರೂ ಕೂಡ ಹೊಸ ಒಂದು ವ್ಯಾಪಾರಕ್ಕೆ ನಿಮಗೆ ಅವಕಾಶ ಒದಗಿ ಬಂದರೂ ಬರುತ್ತೆ, ಅದನ್ನು ಕೂಡ ನೀವು ಆ ಅಗ್ರಿಮೆಂಟ್ಗೆ ಸಹಿ ಮಾಡುವ ಅವಕಾಶಗಳು ಕೂಡ ಹೆಚ್ಚಾಗಿದೆ. ಆ ನಿಟ್ಟಿನಲ್ಲಿ ಕೂಡ ನಿಮಗೆ ಉತ್ತಮವಾದಂತಹ ಫಲಗಳನ್ನು ಕಾಣುವಂತಹ ಯೋಗ ಇದೆ. ಆರೋಗ್ಯದಲ್ಲಿಯೂ ಕೂಡ ಉತ್ತಮವಾದಂತಹ ಫಲಗಳು ಇರೋದರಿಂದ ವಾರ ಆರೋಗ್ಯ ಚೆನ್ನಾಗಿದೆ ಅಂದಮೇಲೆ ಆ ವಾರ ಚೆನ್ನಾಗಿದೆ ಅಂತಲೇ ನಾವು ತೀರ್ಮಾನ ಮಾಡಬೇಕಾಗತ್ತೆ. ಹಾಗಾಗಿ ಒಟ್ಟಾರೆ ಹೇಳುವಾಗ ಈ 12 ರಾಶಿಗಳಲ್ಲಿ ಕೆಲವರಿಗೆ ವಾರದ ಪ್ರಾರಂಭದಲ್ಲಿ ಸಮಸ್ಯೆ ಇದ್ದರೆ ಕೆಲವರಿಗೆ ವಾರದ ಅಂತ್ಯದಲ್ಲಿ ಸಮಸ್ಯೆ ಇರುತ್ತೆ. ಅದು ಸಮಸ್ಯೆ ಯಾವುದಾದರೂ ಭಾಗದಲ್ಲಿರಲಿ, ವಾರದ ಪ್ರಾರಂಭದಿಂದನೂ ಕೂಡ ನಾವು ಭಗವಂತನ ಒಂದು ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು, ಕುಲದೇವತೆಗೆ ಒಂದು ನಮಸ್ಕಾರವನ್ನು ಮಾಡಿ ಮನೆಯಿಂದ ಹೊರಗಡೆ ಹೋಗುವಂಥದ್ದು, ಈ ರೀತಿ ಅಭ್ಯಾಸಗಳನ್ನು ಇಟ್ಟುಕೊಂಡಾಗ ಯಾವುದೇ ಸಮಸ್ಯೆ ಬರಬಹುದಾಗಿದ್ದರೂ ಕೂಡ ಅದರಲ್ಲಿ ನಾವು ಯಶಸ್ಸು ಕಾಣೋದಕ್ಕೆ ಅವಕಾಶ ಆಗುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ.